ಹಾಯ್ ಫ್ರೆಂಡ್ಸ್, ಧನ್ಯವಾದ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ. 3 ದಿನ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿ. ಎಲ್ಲೋ ಒಂದು ಕಡೆ ನಾನು ವೀಡಿಯೋ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಒಂಥರ ಮೋಟಿವೇಶನ್ ಕಮ್ಮಿ ಆಗಿಬಿಟ್ಟಿದೆ. ಸೊ ಯಾಕೆ ಏನು ಅಂತ ವೀಡಿಯೋದಲ್ಲಿ ಸ್ವಲ್ಪ ಡೀಟೇಲಾಗಿ ಮಾತಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಲಿಂಕ್ಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಲೋ ಮಿಸ್ಟರ್ ಹೇಮಂತ್ ಶೆಟ್ಟಿ. ಹಾಯ್, ನಮಸ್ಕಾರ ಎಲ್ರಿಗೂ. ತುಂಬ ದಿನ ಆಯಿತು. ಏನಪ್ಪ ಅವ್ನು ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಅಂತ ನನಗೆ ಹೇಳ್ತೀಯಾ? ಅಲ್ಲ ಅಲ್ಲ, ಅದು ಅವ್ರು ಕೇಳ್ತಾರೆ. ಇದಕ್ಕೆ ನಿನ್ನ ಹತ್ರನೂ ಆನ್ಸರ್ ಐತೆ, ಏನಕ್ಕೆ ನಮ್ಮ ವಿಡಿಯೋ ಮಾಡ್ತಾ ಇಲ್ಲ? ಬೇರೆ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದೀವಿ. ಹ್ಮ್, ಅದೊಂದು. ಆಮೇಲೆ ಹಂಗೆ ಸ್ವಲ್ಪ ಬೇಜಾರು. ಏನಕ್ಕೆ ಏನಕ್ಕೆ ಅಂತಂದ್ರೆ ವ್ಯೂಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಒಂಥರ ಡಿಮೋಟಿವೇಟಿವ್ ನಾವು ಬೇಜಾರು, ಅದಕ್ಕೋಸ್ಕರ ಮಾಡಕ್ ಆಗ್ತಿಲ್ಲ. ಹ್ಮ್, ಬೇರೆಯವ್ರದೆಲ್ಲ ಕಂಪ್ಯಾರಿಸನ್ ನೋಡಿದ್ರೆ ಅವ್ರದ್ದು ಏನೇನು ಇರಲ್ಲ, ಒಳ್ಳೊಳ್ಳೆ ವ್ಯೂಸ್ ಹೋಗುತ್ತೆ. ನಮ್ದು ಅಟ್ಲೀಸ್ಟ್ ಏನೋ ಒಂದು ಇದ್ರೂ ವ್ಯೂಸ್ ಹೋಗಲ್ಲ, ಅದೊಂಥರ ಬೇಜಾರಾಗುತ್ತೆ. ಇದನ್ನ ನಾವು ಮಾತಾಡ್ಬಾರ್ದಪ್ಪ, ಮಾತಾಡ್ಬಿಟ್ರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಇಷ್ಟ ಆಗ್ಲಿ ಬಿಡ್ಲಿ, ನಾವು ಮಾತಾಡೋದೆ ಗುರು. ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡಿ, ಇದಂತೂ ನಿಜ. ನೋಡ್ಬಿಟ್ಟೆ ನಾವು ಹೇಳ್ತಾ ಇರೋದು, ಆ ಬೇಜಾರಿಗೆ ಮಾಡ್ತಾ ಇಲ್ಲ ಅಷ್ಟೆ. ಇವತ್ತು ಸರ್ ಹೋಗುತ್ತೆ, ನಾಳೆ ಸರ್ ಹೋಗುತ್ತೆ ಅನ್ಕೊಂಡು ಹೋಗ್ತಾ ಇದ್ರೆ ಆಗ್ತಾ ಇಲ್ಲ. ಎಸ್ ಗೈಸ್, ಇದೇ ಮೇನ್ ರೀಸನ್, ಅದಕ್ಕೆ ವಿಡಿಯೋ ಮಾಡಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಆಯ್ತಾ ಬ್ರೇಕ್ಫಾಸ್ಟ್? ಆಯ್ತು, ಬೆಳೆ ಬೆಳಗ್ಗೆನೆ ದೇವಸ್ಥಾನ ಚಿತ್ರಾನ್ನ ಕೊಟ್ರು ಅಲ್ಲಿ. ಎಂತ ಇದು ಅಂದ್ರೆ ಕಾಯಿಸಿ, ಕಾರ್ತಿಕ್ ಸೋಮವಾರ ಅನ್ಬಿಟ್ಟು ಇವತ್ತು ನಮ್ಮ ಮೇರೆಯಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಪ್ರಸಾದ ಹಂಚ್ತಾ ಇದ್ವು ಅಂತ ಹೋಗ್ಬಿಟ್ಟು ಟಕ್ ಅಂತ ಇಸ್ಕೊಂಡು ತಿಂದು ತಿನ್ಲೇಬೇಕಂತ ಹೋಗಿದ್ದಲ್ಲ ಕಣ, ಅಲ್ಲಿ ಅಮ್ಮನ ಕರ್ಕೊಂಡು ಐಟಮ್ ತರಕ್ ಹೋಗ್ತಿದ್ದೆ. ಹೆಂಗು ಮಳೆಯನೇ ಆಗ್ತಿತ್ತು, ಬಿಸಿ ಬಿಸಿ ಚಿತ್ರಾನ್ನ ಎಲ್ಲರೂ ತಿಂತಾ ಇದ್ರು. ಪ್ರಸಾದನ ಪ್ರಸಾದ ತರ ತಿನ್ಬೇಕು, ಬ್ರೇಕ್ಫಾಸ್ಟ್ ತರ ಎಲ್ಲ ತಿನ್ಬಾರ್ದು. ಬ್ರೇಕ್ಫಾಸ್ಟ್ ತರನೇ ಕೊಡ್ತಾ ಇದ್ದು, ಇಷ್ಟು ಕೊಡ್ತಾ ಇದ್ರಪ್ಪ, ದೊಡ್ಡ ದೇಕ್ಸ ಆಯ್ತು. ನಮ್ಮ ಏರಿಯಾದಲ್ಲಿ ಧಾರಾಳ ಮನ್ಸು ಬಿಡು, ಎಲ್ಲ ಚೆನ್ನಾಗಿ ಕೊಡ್ತಾರೆ. ನಾವು ಅಷ್ಟೇ, ಪ್ರಸಾದ ಅಂದ್ರೆ ಎಲ್ಲಿ ಏನೇ ಕೆಲಸ ನಿಲ್ಸ್ಬಿಟ್ಟು ತಿನ್ಬಿಟ್ಟು ನಮಸ್ಕಾರ, ಅಷ್ಟು ಒಳ್ಳೆಯವ್ರು ನಾನು. ನಿದ್ದೆ ಇಲ್ಲ, ನೈಟ್ ಎಲ್ಲ ನಮ್ಮ ಅಮ್ಮ ಏನ್ ಮಾಡ್ತಾ ಇದ್ದೆ, ಮಲಗಿದ್ರೆ ಬಾತ್ರೂಮ್ ಬಾಗಿಲು ತೆಗೆದ್ಬಿಟ್ಟು ಪಟ್ಟೆ ಹೋಗಿದ್ದೆ, ಬಡ್ 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 ಅಂತ. ಅವ್ರ ಕೆಲಸ ಅವ್ರಿಗಿರುತ್ತಪ್ಪ, ನೀನ್ ಮಲ್ಕೊಂಡ್ಬಿಟ್ರೆ ಆಗ್ಲಲ್ಲ. ರಾತ್ರಿ ಹೊತ್ತು ಫೋನ್ ಯೂಸ್ ಮಾಡೋದ್ ಬಿಟ್ಟು, ರಾತ್ರಿ ಹೊತ್ತು ಫೋನ್ ಯೂಸ್ ಮಾಡೋದ್ ಬಿಟ್ಟು ನಿಮ್ ನಿದ್ದೆ ಮಾಡ್ಬೇಕು. ನನಗೆ ನಿದ್ದೆ ಬರ್ದಿರೋ ಕಾಯಿಲೆ ಇದೆ, ನಿಮ್ಗೆ ಗೊತ್ತಾಗಲ್ಲ. ಹೋಗು ನೋಡಿ ಗೈಸ್, ಇವನ್ಗೇನೋ ಕಾಯಿಲೆ ಇದೆ ಅಂತ ಹೆಣ್ಣು ಕೊಡ್ಬೇಡಿ ಯಾರು. ಗಂಟ್ ಗಂಟ್ ಕೊಡಿ ಅಂತ ಇದೆಯೋ, ಅದೇ ಕಾಯಿಲೆ ಅದ ಕೊಡ್ಬೇಡಿ ಅಂತ. ಚಿನ್ನದಂತ ಒಂದು ಹೆಣ್ಣಿದೆ, ಹೋಗಿ. ಓಹೋ, ಆಯ್ತಪ್ಪ, ಅದೇ ಸಾಕು. ಆಯ್ತು ಆಯ್ತು ಆಯ್ತು, ನೋಡಿ ಇಷ್ಟೆಲ್ಲ ರಿವೀಲ್ ಮಾಡಿಸ್ತೀನಿ, ಹಿಂಗೆ ಟ್ರಿಗರ್ ಮಾಡಿ, ವೆಯ್ಟ್ ಮಾಡಿ. ಗೈಸ್, ಈ ವಿಡಿಯೋದಲ್ಲಿ ಇನ್ನ ಮಾತಾಡೋದಿದೆ, ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬಂದು ನಿಮ್ಗೆ ಸಿಗ್ತೀನಿ. ಗೈಸ್ ನೋಡಿ, ಇಲ್ಲಿ ಇರೋಣ, ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಲುಕ್ಕೆ ಚೇಂಜ್, ಇವಾಗ ಗೊತ್ತಾಗಿರ್ಬೇಕು ನಿಮ್ಗೆ ಯಾರು ಅಂತ. ಏನಪ್ಪ ಫುಲ್ ಮಿಂಚ್ತಾ ಇದೆ, ಏನ್ ಸಮಾಚಾರ? ಹಂಚ್ತಂಗಂತೆ, ನ್ಯಾಚುರಲ್ ಆಗಿ ಪರ್ಫೆಕ್ಟ್ ಅಷ್ಟು ಪರ್ಫೆಕ್ಟ್ ಕಟ್ ಮಾಡಿರ ನೋಡಿ, ಸಕ್ಕದಾಗ ನೋಡೋ ಲುಕ್ಕು. ಹಿಂಗೆ ಪೊಲೀಸ್ ಪೊಲೀಸು ಪೊಲೀಸ್ ಆಗ್ಬಿಟ್ಟಾರ ನಮ್ಮಪ್ಪ. ಟೀ ಕುಡ್ದು ನೋಡೋಗ್ಲಿ, ಅವ್ನಿಗೆ 20 ರೂಪಾಯಿ ಕೊಡಪ್ಪ, ಟೀ ಕುಡ್ದು ಅಲ್ಲಿ ಕಸ ಗುಡಿಸ್ಲಿ. 20 ರೂಪಾಯಿ ಬಾಪ್ಪ ಇಲ್ಲಿ ನೋಡಿ ಗಾಯಸ್, ನನ್ ಮೇಲೆ ಕೋಪ ಮಾಡ್ಕೊಂಬಿಟ್ಟು ಕಾಲ್ ಶೀಟ್ ಕೊಡಕ್ಕಾಗಲ್ಲ ಅಂತ ಅವ್ರೆ. ಯಾವ್ದು ನೋಡಿ, ಬಿಸ್ನೆಸ್ ಅಲ್ಲಿ ಬಿಜಿ ಆಗ್ಬಿಟ್ರು ಇರೋ. ಯಾಕೆ ಅಪ್ಪ, ಇವಾಗ ನೆಕ್ಸ್ಟ್ ನಮ್ಮ ಚಾನಲ್ ನಲ್ಲಿ ಯಾವ ಫುಡ್ ಐಟಮ್ ಮಾಡೋಣ? ನಮ್ಮ ಚಾನಲ್ ನಿನ್ನ ಹತ್ರನೇ ನೀನ್ ಹೇಳ್ಬೇಕಪ್ಪ. ನಾನ್ ವೆಜ್ ಯಾವ್ದು ಮಾಡೋಣ? ಲಾಸ್ಟ್ ಟೈಮ್ ಯಾವ್ದು ಮಾಡಿದ್ದು? ಬೋಟಿ ಮಾಡಿದ್ವಿ. ನೆಕ್ಸ್ಟ್ ಮಟನ್ ಪೆಪ್ಪರ್ ರೈ, ಮಟನ್ ಪೆಪ್ಪರ್ ರೈ ಚಿಕನ್ ಮಾಡಿದ್ವೇನಪ್ಪ. ಮಟನ್ ಪೆಪ್ಪರ್ ರೈ ಮಾಡಿಲ್ಲ. ಓಕೆ, ಮಟನ್ ಪೆಪ್ಪರ್ ರೈ ಯಾವಾಗ? ಯಾವಾಗ ಅಂದ್ರೆ ಅವಾಗ. ಓಕೆ, ಆಮೇಲೆ ನಿಮ್ದು 8ನೇ ತಾರೀಕು ಮ್ಯಾರೇಜ್ ಆನಿವರ್ಸರಿ, ಸೊ ನಮ್ಗೆ ಏನ್ ಟ್ರೀಟ್ ಕೊಡಿಸ್ತೀರಾ ಪಾರ್ಟಿ? ಎಲ್ಲಿ ಅದೇ ಎಲ್ಲಿ ಕೊಡಿಸ್ತೀರಾ ಏನು ಹೇಳಿ? ನಮ್ಮಲ್ಲೇನೆ, ಮನೇಲಿ ಏನ್ ಕೊಡಿಸ್ತೀರಾ? ಚಿಕನ್ ಬಿರಿಯಾನಿ ಕಬಾಬ್. ಓಕೆ, ಬಿರಿಯಾನಿ ಊಟ ನಮ್ಮ ಮನೇಲಿ, ಯಾಕಂದ್ರೆ ನಮ್ಮ ಅಪ್ಪ ಅವ್ರದ್ದು ಮತ್ತೆ ನಮ್ಮ ಅಮ್ಮ ಅವ್ರದ್ದು ಆನಿವರ್ಸರಿ. 30 ವರ್ಷದಿಂದ 31 ವರ್ಷ ಆಯ್ತಾ? 31. ಓ ಸೂಪರ್ ಸೂಪರ್. ಓಕೆ, ಡೀಲ್ ಫಿಕ್ಸ್. ಓಕೆ, ಸ್ಟೋರ್ ರೂಮಲ್ಲಿ ಏನೋ ಸೌಂಡ್ ಬರ್ತೈತೆ ಅಂತ ನೋಡಿದ್ರೆ ಇಲ್ಲಿ ಅಣ್ಣ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಮೆತ್ತಗೆ ನಾನು ಬಂದ ತಕ್ಷಣ
ಬಟನ್ನ ಡೌನ್ ಮಾಡಿಬಿಟ್ಟು ಮ್ಯೂಟ್ ಮಾಡ್ಕೊಂಡಿದ್ದಾನೆ. ಏನು ಸಮಾಚಾರ? ನಿಮ್ದು ಇಲ್ವಾ ಪ್ರೈವೇಸಿ ಇಲ್ವಾ? ನಿಮ್ಗೆ ಬಂದು ಜಾಬ್ ಹಿಡಿದ್ಬಿಟ್ರೆ. ಓಹೋ, ಸೆಲೆಬ್ರಿಟಿ ಫೀಲು. ಸೆಲೆಬ್ರಿಟಿ ಫೀಲ್ ಅಲ್ಲ, ಪ್ರೈವೇಸಿ ಬೇಕಂತೆ. ಪ್ರೈವೇಸಿ ಏನಕ್ಕಪ್ಪ? ಯಾರ ಹತ್ರ ಮಾತಾಡ್ತಿದ್ಯ? ಲವರ್ ಜೊತೆ ಮಾತಾಡ್ತೀನಿ. ಅಬ್ಬಾ, ಧೈರ್ಯ ಬಂದ್ಬಿಟ್ಟಿದೆ. ಲವರ್ ಹೆಸರು ಹೇಳ್ಬೋದಾ? ಹೆಸರು ಹೇಳು. ಹೇಳ, ಟೈಮ್ ಬಂದಾಗ ಹೇಳ್ತೀನಿ. ಭಯ ಭಯ ಬಿದ್ದ, ಅಷ್ಟು ಭಯ ಇರಲಿ ಅಣ್ಣ. ಅಂದರೆ ಸೌಂಡ್ ಕಮ್ಮಿ ಕೊಡಪ್ಪ, ಕಾಪಿರೈಟ್ ಬರುತ್ತೆ ನಮಗೆ. ಯಾಕಮ್ಮ ಹಂಗೆ ನೋಡ್ತಿದ್ಯಾ? ಕ್ಯಾಮ್ರಾ ಆನ್ ಆಗೈತೆ. ಹೌದಾ? ನೀನು ಅಪ್ರೂಪ ಬ್ಲಾಗ್ ಮಾಡ್ರೆಲ್ಲ ಮರ್ತು ಬಿಡ್ತೀರಪ್ಪ. ರೆಡಿ ಮಾಡಬೇಕು. ಮರ್ತು ಬಿಟ್ಟಿದ್ಯಮ್ಮ? ಇಲ್ಲ, ನಾನು ಏನೋ ನೀನು ತೋರ್ಸಕ್ಕೆ ಎತ್ಕೋತಾ ಇದೀಯ, ನನಗೆ ಅದಕ್ಕೆ ಅಲ್ಲಿ ರೆಡಿ ಮಾಡ್ತಾ ಇದ್ದೀಯ ಅನ್ಕೊಂಡು. ಫಸ್ಟ್ ಹಾಯ್ ಹೇಳು. ಹಾಯ್ ಹೇಳ್ದ? ಹಾಯ್. ಓಯ್, ನಮ್ಮ ಅಮ್ಮನ ಜ್ಞಾನ ಎಲ್ಲೋ ಐತೆ. ಇರುವ ನಿಮಿಷ ತೋರಿಸ್ತೀನಿ. ಯಾವ್ದು ಇಷ್ಟ ಆಯ್ತು? ಇದು ಗೈಸ್, ನನಗೆ ಮಾತ್ರ ಇವರೆಲ್ಲ ಕಾಫಿ ಟೀ ಎಲ್ಲ ಮಾಡ್ತಾವ್ರೆ, ಕುಡಿತಾವ್ರೆ, ಒಳ್ಳೊಳ್ಳೆ ತಿಂಡಿ ತಿಂತವ್ರೆ, ನನ್ನ ಡಯಟ್ ಅಂದ್ಬಿಟ್ಟು ಸಾಯಿಸ್ತವ್ರೆ ಗೈಸ್. ಇವನು ಇವರು ಇವರೆಲ್ಲ ನೀನು ಆಚೆ ತಿನ್ಬಿಟ್ಟು ಬರೋದು? ಆಚೆಲ್ಲಿ ತಿಂತಾವನೆ, ತಿಂತ ಇಲ್ಲ. ಬಿಟ್ಬಿಟ್ಟಿದ್ದೀನಿ. ಏನಕ್ಕೆ? ನ್ಯೂಸ್ ಮಾಡಕ್ಕೆ. ವಿಡಿಯೋ ನ್ಯೂಸ್ ಅಲ್ಲ, ಅದು ರೀಲ್ಸ್. ರೀಲ್ಸ್ ಮಾಡಕ್ಕೆ. ಸರಿ, ಏನ್ ತುಂಬಾ ದಿನ ಆಯ್ತು ವಿಡಿಯೋಗ್ ಬಂದ? ಏನ್ ಸಮಾಚಾರ? ವಿಡಿಯೋಗ್ ಬಂದಲ್ಲ, ನಾನ್ ವಿಡಿಯೋ ಮಾಡೆ ತುಂಬಾ ದಿನ ಆಯ್ತು. ನೀನ್ ಮಾಡೆ ತುಂಬಾ ದಿನ ಆಯ್ತು. ಎಷ್ಟ್ ದಿನ ಆಯ್ತು? ಒಂದ್ ವಾರ ಆಯ್ತಾ? ಮೂರ್ ದಿನ ಆಯ್ತು. ನಾಲ್ಕ್ ದಿನ ಆಯ್ತು. ನಾಲ್ಕ್ ದಿನ ಆಯ್ತಾ? ಏನ್ ಮಾಡ್ತಿದ್ದೆ ನಾಲ್ಕ್ ದಿನ ಹೇಳು. ಓ, ಏನ್ ಮಾಡ್ತಿದ್ದೆ ಅಂತ ಗೊತ್ತಿಲ್ಲ ನಿನ್ಗೆ? ಓಡಾಡ್ತಿದ್ದೆ, ಬ್ಯುಸಿ ಇದ್ದಲ್ಲ. ಮತ್ತೆ ಡಿಮೋಟಿವೇಟ್ ಆಗ್ಬಿಟ್ಟಿದ್ದ. ಓಕೆ ಗೈಸ್, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇತ್ತೀಚೆಗೆ ಸ್ವಲ್ಪ ವ್ಯೂಸ್ ಎಲ್ಲ ಕಮ್ಮಿ ಬರ್ತಾ ಇರೋದು ಅದೆಲ್ಲ ನೋಡಿ ಒಂಥರ ಡಿಮೋಟಿವೇಟ್ ಆಗಿಬಿಟ್ಟು ಸುಮ್ಮನೆ ಚಾನಲ್ನ ಕ್ಲೋಸ್ ಮಾಡ್ಬಿಡೋಣ ಅಂತ ಅನಿಸ್ಬಿಟ್ಟಿದೆ. ಸೊ ವಿಷಯ ಏನಪ್ಪ ಅಂತಂದರೆ, ಲೈಕ್ ಇವಾಗ ನಮ್ಮನ್ನ ಯಾರ್ಯಾರು ಇಷ್ಟಪಡ್ತೀರಾ, ನಮ್ಮ ಬ್ಲಾಗ್ಸ್ನ ಯಾರ್ಯಾರು ಇಷ್ಟಪಡ್ತೀರಾ, ಎಲ್ಲರೂ ನೋಡ್ತಾ ಇದ್ದೀರಾ, ಲೈಕ್ ನಿಮಗೆ ನೋಟಿಫಿಕೇಷನ್ ಬರ್ದಿದ್ರು ಇಲ್ಲ ಯೂಟ್ಯೂಬ್ ಕಡೆಯಿಂದ ರೀಚ್ ಆಗ್ತಿದ್ರು, ಡೈರೆಕ್ಟಾಗಿ ನೀವೇ ಚಾನಲ್ನ ಸರ್ಚ್ ಮಾಡಿ ನಾವು ಯಾವ್ದಾದ್ರು ಬ್ಲಾಗ್ ಹಾಕಿದೀವ ಏನು ಇತ್ತು ಅಂತ ನೀವೇ ಸರ್ಚ್ ಮಾಡಿ ನೋಡ್ಬಿಡ್ತೀರಾ. ಸೊ ಅದರಿಂದ ಈಗ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ, ಒಂದಷ್ಟು ಜನ ನಮ್ಮನ್ನ ಯಾರನ್ನ ತುಂಬ ಇಷ್ಟಪಡ್ತಾರೆ, ಅವ್ರು ಹೆಂಗಾದರೂ ನಮ್ಮ ಬ್ಲಾಗ್ನ ನೋಡೇ ನೋಡ್ತಾರೆ. ಬಟ್ ಏನಪ್ಪ ಅಂತಂದರೆ, ನಾನು ಸಿನಿಮಾದಿಂದ ಲೈಕ್ ಸಿನಿಮಾ ರಿವ್ಯೂಸಿಂದ ಬ್ಲಾಗ್ಸ್ಗೆ ಕನ್ವರ್ಟ್ ಮಾಡಿದಾಗ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಯಾರಿದ್ದರು ಅದರಲ್ಲಿ ಒಂದಷ್ಟು ಜನ ಡೆಡ್ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದ್ದಾರೆ, ಲೈಕ್ ಅವ್ರು ಯಾರು ಅಷ್ಟೊಂದು ನೋಡ್ತಾ ಇಲ್ಲ. ಸೊ ಅದೊಂದು ಅದರಿಂದ ವ್ಯೂಸ್ ಕಮ್ಮಿ ಇದೆ. ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಅವರು ಕೂಡ ನಮ್ಮ ಚಾನಲ್ಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ, ಲೈಕ್ ಹೊಸಬರಿಗೆ ನಮ್ಮ ಚಾನಲ್ಸ್ನ ರೀಚ್ ಮಾಡಿಸ್ತಾ ಇಲ್ಲ. ಯಾರ್ಯಾರು ಆಲ್ರೆಡಿ ನೋಡಿದ್ದಾರೆ ಅವರಷ್ಟೇ ನೋಡ್ತಾ ಇರೋದ್ರಿಂದ ನಮ್ಮ ಚಾನಲ್ ಗ್ರೋತು ಆಗ್ತಾ ಇಲ್ಲ, ಲೈಕ್ ವ್ಯೂಸ್ ಕೂಡ ಕಮ್ಮಿ ಇದೆ. ಇದು ನಮಗೆಲ್ಲ ಒಂದು ಕಡೆ ಡಿಮೋಟಿವೇಟ್ ಮಾಡಿಬಿಟ್ಟಿದೆ, ಅದರಿಂದಾಗಿ ಒಂಥರ ವಿಡಿಯೋ ಮಾಡೋಕ್ಕೆ ಜೋಶ್ ಬರ್ತಾ ಇಲ್ಲ. ಲೈಕ್ ಈ ಚಾನಲ್ನ ಮುಚ್ಚಾಕ್ಬಿಡೋಣ, ಕ್ಲೋಸ್ ಮಾಡಿಬಿಡೋಣ, ಇನ್ನೊಂದು ಹೊಸ ಚಾನಲ್ ಆದರೂ ಮಾಡೋಣ ಅಂತ ಅನಿಸುತ್ತೆ. ಬಟ್ 5 ವರ್ಷ ಕಷ್ಟಪಟ್ಟಿದ್ದೀನಿ ಈ ಚಾನಲ್ಗೆ, 5.5 ವರ್ಷ. ಸೊ ಅದು ಅಷ್ಟು ಸುಲಭವಾಗಿ ಕ್ಲೋಸ್ ಮಾಡೋಕ್ಕಾಗಲ್ಲ, ಅದೊಂದು ಬೇಜಾರಾಗುತ್ತೆ. ಸೊ ಮೇ ಬಿ ಸ್ವಲ್ಪ ಪ್ಲಾನ್ಸ್ ಎಲ್ಲ ನಡೀತಾ ಇದೆ, ಏನು ಮಾಡ್ಬೋದು ಇದಕ್ಕೆ, ಏನು ಸೊಲ್ಯೂಷನ್ ಅಂತೆಲ್ಲ. ಸೊ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇದೊಂದು ನಿಮ್ಗೆ ಹೇಳಬೇಕಿತ್ತು, ಯಾಕಂದರೆ ನೀವು ಸ್ಟಾರ್ಟಿಂಗಿಂದ ನನ್ನ ಜೊತೆ ಇರೋದ್ರಿಂದ, ಆ್ಯಂಡ್ ಯಾರೆಲ್ಲ ನಾವು ಏನೇ ವೀಡಿಯೋಸ್ ಮಾಡಿದ್ರು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್, ನಮ್ಮ ಎಲ್ ಎಸ್ ಫ್ಯಾಮ್ನಿವು. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಬಟ್ ಯೂಟ್ಯೂಬ್ ಕಡೆಯಿಂದ ರೀಚ್ ಆಗದೆ ಇರೋದ್ರಿಂದ ಒಂದು ಬೇಜಾರಿದೆ. ಆ್ಯಂಡ್ ಕೆಲವೊಬ್ರು ಹೇಳ್ಬೋದು, ಬ್ರೋ ನೀವು ಸಖತ್ತಾಗಿರೋ ಕಂಟೆಂಟ್, ಡಿಫ್ರೆಂಟ್ ಆಗಿರೋ ಕಂಟೆಂಟು ಅದು ಇದೆಲ್ಲ ಮಾಡಬೇಕು ಅಂತ. ನಾವು ಎಲ್ಲ ಥರನೂ ಮಾಡ್ತಾ ಇದ್ದೀವಿ. ಸೊ ಅದು ರೀಚ್ ಆಗ್ತಾ ಇಲ್ಲ, ಹೊಸಬ್ರಿಗೆ ರೀಚ್ ಆಗ್ತಾ ಇಲ್ಲ, ಅದು ಬೇಜಾರು. ಬೇಕಾದ್ರೆ ನೀವು ನಮ್ಮ ಚಾನಲ್ ಚೆಕ್ ಮಾಡಿ. ಇತ್ತೀಚೆಗೆ ಸ್ವಲ್ಪ ಲೈಫ್ ಸ್ಟೈಲು ಅಂತ ಅಂದ್ಕೊಂಡು ಮನೆಯಲ್ಲೇ ಮಾಡ್ತಾ ಇರ್ಬೋದು, ಬಟ್ ಮುಂಚೆ ಪ್ರೀವಿಯಸ್ ವೀಡಿಯೋಸು ಅದೆಲ್ಲ ಚೆಕ್ ಮಾಡಿ ನೀವು, ಅದೆಲ್ಲ ಎಷ್ಟೋ ವ್ಯೂಸ್ಗಳು ಹೋಗಬೇಕಾಗಿರೋದು, ಅದಕ್ಕೆ ಡಿಸರ್ವಿಂಗ್ ವ್ಯೂಸು ಸಿಕ್ಕಿಲ್ಲ ಅನ್ನೋದು ಒಂದು ಒಪಿನಿಯನ್ನು. ಸೊ ಅದೊಂದು ಬೇಜಾರಿದೆ, ಅದರಿಂದ ಡಿಮೋಟಿವೇಟ್ ಆಗಿ ಒಂದಷ್ಟು ದಿನ ವೀಡಿಯೋಸು ಬರಲಿಲ್ಲ. ಬಟ್ ಇನ್ಮೇಲೆ ಹಂಗಲ್ಲ, ಬರುತ್ತೆ. ನಮ್ಮ ಎಲ್ ಎಸ್ ಫ್ಯಾಮಿಲಿ ನಂಬಿಕೆ ಇದೆ, ಅಟ್ಲೀಸ್ಟ್ 1,000 ಜನ ನೋಡ್ತಿರೋಲ್ಲ, ಅವ್ರಿಗೋಸ್ಕರನಾದರೂ ಬ್ಲಾಗ್ಸ್ ಮಾಡಬೇಕು ಅಂತ ಒಂದು ತಲೆಯಲ್ಲಿದೆ. ಆ್ಯಂಡ್ ಅದ್ರ ಜೊತೆಗೆ ಇನ್ ಕೇಸ್ ಹೊಸ ಚಾನಲ್ ಓಪನ್ ಮಾಡಿದ್ರೂ ಮಾಡ್ಬೋದು, ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಓವರಾಲ್ ಇದೊಂದು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು, ಶೇರ್ ಮಾಡಿದ್ದೀನಿ. ಹೋಪ್ಫುಲ್ಲಿ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಇದಕ್ಕೊಂದು ಒಳ್ಳೆ ವ್ಯೂಸ್ ಬಂದರೆ ಅಟ್ಲೀಸ್ಟ್ ಒಂದು ಮೋಟಿವೇಟ್ ಸಿಗುತ್ತೆ ಲೈಕ್ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಸೊ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿದ್ರೆ ಅವ್ರಿಗೂ ಸಜೆಸ್ಟ್ ಮಾಡಿ, ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಯಾರು ಚಾನಲ್ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಒಂದು ಇವತ್ತಿನ ಒಂದು ಬ್ಲಾಗ್. ಹೋಪ್ಫುಲ್ಲಿ ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.